ನವದೆಹಲಿಯಲ್ಲಿ ರಾಹುಲ್ ನೇತೃತ್ವದ ಸಭೆ ಮುಕ್ತಾಯಗೊಂಡಿದೆ. ಪಕ್ಷದಲ್ಲಿ ಶಿಸ್ತು ಕಾಪಾಡುವಂತೆ ರಾಹುಲ್ ಗಾಂಧಿ ಸಲಹೆಯನ್ನ ನೀಡಿದ್ದಾರೆ. ಸುಮಾರು 2 ಗಂಟೆಗೂ ಅಧಿಕ ಕಾಲ ರಾಗ ಸಮಾಲೋಚನೆಯನ್ನ ಮಾಡಿರುವಂತದ್ದು ರಾಹುಲ್ ಗಾಂಧಿ. ಕಾಂಗ್ರೆಸ್ನ ಅಧ್ಯಕ್ಷ ಇವತ್ತು ರಾಜ್ಯದ ನಾಯಕರನ್ನ ಸಭೆಗೆ ಕರೆದಿದ್ರು. ಪಕ್ಷದಲ್ಲಿ ಶಿಸ್ತನ್ನ ಕಾಪಾಡುವಂತೆ ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿರುವಂತದ್ದು. ಸುಮಾರು 2 ಗಂಟೆಗಳ ಕಾಲ ಇಲ್ಲಿ ಸಮಾಲೋಚನೆಯನ್ನ ಮಾಡಲಾಗಿದೆ. ಪಕ್ಷವನ್ನ ಸದೃಢಗೊಳಿಸುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದೇವೆ. ಪಕ್ಷ ಸಂಘಟನೆ, ಪಕ್ಷದ ಬೆಳವಣಿಗೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ಸಭೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿರುವಂತದ್ದು, ಶಿಸ್ತಿನಿಂದ ಪಕ್ಷವನ್ನ ನಡೆಸುವ ಅವಶ್ಯಕತೆ ಇದೆ. ಇಲ್ಲಿ ಚುನಾವಣೆ ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಸಹಿಸಿಕೊಂಡಿದ್ದೇವೆ. ಇನ್ಮುಂದೆ ಸರ್ಕಾರದ ವಿರುದ್ಧ ಹೇಳಿಕೆ ನೀಡಿದ್ರೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾಕೆಂದ್ರೆ ಎಲೆಕ್ಷನ್ ಆಗ್ಲಿ, ಎಲೆಕ್ಷನ್ ವರೆಗೂ ಯಾರನ್ನು ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳೋದು ಬೇಡ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ದಿನ ಸುಮ್ಮನಿದ್ವಿ, ಬಟ್ ಇನ್ನು ಮುಂದೆ ಏನಾದರೂ ಹೇಳಿಕೆ ಕೊಟ್ರೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೂ ಹೆಚ್ಚು ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು, ಪಕ್ಷವನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು, ಸಂಘಟನೆಯನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು ಮತ್ತು ನಮ್ಮ ಸರ್ಕಾರ ಇನ್ನೂ ಚೆನ್ನಾಗಿ ನಡೆಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸೇರಿ ಒಟ್ಟಾರಿಗೆ ಕೆಲಸ ಮಾಡಬೇಕು ಮತ್ತು ಪಕ್ಷದ ಶಿಸ್ತು ಹೆಚ್ಚು ನಾವು ನಿರ್ಮಾಣ ಮಾಡಬೇಕು. ಯಾಕಂದರೆ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಏನಿದೆ, ನಮ್ಮ ಲೀಡರ್ಸ್ ಇರ್ಬೋದು, ಬೇರೆ ಪಕ್ಷ ಲೀಡರ್ಸ್ ಇರ್ಬೋದು, ಬಟ್ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಶಿಸ್ತನ್ನು ಕಾಪಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಲೀಡರ್ಸ್ ಎಲ್ಲರೂ ಕೂಡ ನಾವು ಒಂದಾಗಿ ಹೋಗ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಕೂಡ ಮಾತಾಡಿದ್ದೆ, ಚರನೇ ಇಲ್ಲ, ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳಾಗಿದೆ ಅಲ್ಲ, ನಾವು ಕಾಂಗ್ರೆಸ್ ಜೊತೆ ಇದ್ದೇವೆ, ಕಾಂಗ್ರೆಸ್ಸಿನ ಕೇಂದ್ರದಲ್ಲೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ಮೇಲೆ ಸುಮ್ಮನೆ ಪದೇ ಪದೇ ನಾವು ಈ ರೀತಿಯಾಗಿ ಅನುಮಾನಾಸ್ಪದವಾದಂಥ ಮಾತುಗಳು ಆಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಅವರು ಸ್ಪಷ್ಟತೆಯಿಂದ ಇದ್ದಾರೆ, ನಾವು ಸ್ಪಷ್ಟತೆಯಿಂದ ಯಾವ ಡೈರೆಕ್ಷನ್ ಇಲ್ಲ, ನಾವು ಇಲ್ಲ. ಅದು ಯಾರು ಕೂಡ ಮಾಧ್ಯಮಗಳಿಗೆ ಹೋಗಿ ಹೇಳಿಕೆಗಳು ಕೊಡಬಾರ್ದು ಮತ್ತು ಪಕ್ಷದಲ್ಲಿ ಶಿಸ್ತು ಮುಖ್ಯ ಇದೆ. ಯಾರು ಉಲ್ಲಂಘನೆ ಮಾಡ್ತಾರೆ ಖಂಡಿತವಾಗಿಯೂ ಆ ವಿಚಾರದ ಬಗ್ಗೆ ಬಹಳ ಕಠಿಣ ಕ್ರಮಗಳು ಕೂಡ ತಗೊಳ್ಬೇಕಾಗತ್ತೆ ಅಂತ ಕೂಡ ಹೇಳಿದ್ದಾರೆ. ಚುನಾವಣೆ ಆಗುವವರೆಗೂ ಒಂದು ರೀತಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೆ, ಯಾಕಂತ ಹೇಳಿದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದೋಗ್ಬಿಡ್ಲಿ ಅಂತ. ಅದ್ರಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಸಮಸ್ಯೆಗಳಿತ್ತು, ಅದು ಇನ್ನು ಮುಂದೆ ಅದನ್ನು ಸೇರಿಸ್ಕೊಂಡಿರೋಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಏನೇ ಇದ್ರೂ ಪಕ್ಷದ ಆಂತರಿಕ ಚರ್ಚೆಗಳು ಆಂತರಿಕ ವಲಯದಲ್ಲಿ ಆಗಬೇಕು ಹೊರತು ಬಹಿರಂಗವಾಗಿ ಆಗಬಾರ್ದು. ಅದನ್ನು ಕೂಡ ನಮಗೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ನಡೆದಿರುವಂತಹ ಚರ್ಚೆ ಅಂದ್ರೆ ಕೂಲಂಕುಷವಾಗಿ ಡೀಟೇಲ್ಡ್ ಆಗಿ ಮಾತಾಡ್ತಿರ್ತಾರೆ, ಏನೇನಾಗಿದೆ, ಏನು ಎತ್ತ, ಪ್ರತಿಯೊಂದರ ರಿಪೋರ್ಟ್ ಅನ್ನ ಪಡ್ಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಮಾತ್ರ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಏನೆಲ್ಲ ಆಗಿದೆ ಈ ಒಂದು ಮೀಟಿಂಗ್ ಅಲ್ಲಿ ಅಂತ. ಇವತ್ತು ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಸಭೆ ಕರೆದಿದ್ರು. ಈ ಸಂಬಂಧಪಟ್ಟಂತ ಈ ಸಂದರ್ಭದಲ್ಲಿ ರಾಜ್ಯ ನಾಯಕರು ರಾಜ್ಯದ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದ ಸ್ಥಿತಿಗತಿಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿದರೆ, ಬಹಳ ಪ್ರಮುಖವಾಗಿ ಎರಡೂ ಪಕ್ಷಗಳ ನಡುವೆ ಹೊಂದಾಣಿಕೆ ಆಗದೇ ಇರುವ ಬಗ್ಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ, ಜೊತೆಗೆ ಅದು ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಬಗ್ಗೆ ಚರ್ಚೆ ಮಾಡಿದರೆ ಅಂತ ಹೇಳಲಾಗ್ತಿದೆ. ಅದಲ್ಲದೆ JDS ನಾಯಕರಾದಂತಹ ಬಸವರಾಜ್ ಹೊರಟ್ಟಿ, ಕುಪೇಂದ್ರ ರೆಡ್ಡಿ, JDS ರಾಜ್ಯಾಧ್ಯಕ್ಷ ವಿಶ್ವನಾಥ್ ಇವರೆಲ್ಲರೂ ನೀಡಿರುವ ಹೇಳಿಕೆಗಳು ಬಗ್ಗೆ ಚರ್ಚೆಯನ್ನ ಮಾಡಿದರೆ, ತಾವೇನ್ ಮಾಡಬೇಕು, JDS ನಾಯಕರ ಈ ನಡೆಗೆ ನಮ್ಮ ಪ್ರತಿತಂತ್ರ ಹೇಗಿರಬೇಕು, ಮುಂದಿನ ಕಾರ್ಯಸೂಚಿ ಹೇಗಿರಬೇಕು ಅನ್ನುವ ಬಗ್ಗೆ ಕೂಡ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿದರೆ. ಈಗ ಏನೋ ಸಭೆಯ ಬಳಿಕ ದಿನೇಶ್ ಗುಂಡೂರಾವ್ ಮಾತನಾಡಿ ಅವರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸರ್ಕಾರ ಸುಭದ್ರವಾಗಿದೆ, ದೇವೇಗೌಡರನ್ನಾಗ್ಲಿ ಅಥವಾ JDS ಪಕ್ಷವನ್ನಾಗ್ಲಿ ನಾವು ಅನುಮಾನದಿಂದ ನೋಡುವ ಅಗತ್ಯ ಇಲ್ಲ, ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿವೆ ಅದನ್ನ ಬಗೆಹರಿಸ್ಕೊಳ್ತೀವಿ, ಯಾರು ಶಿಸ್ತನ್ನ ಉಲ್ಲಂಘಿಸ್ತಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ, ಆದ್ರೆ ಒಳಗಡೆ ಸಭೆಯಲ್ಲಿ ರಾಹುಲ್ ಗಾಂಧಿಯ ಜೊತೆ ಬಹಳ ಗಂಭೀರವಾದ ಚರ್ಚೆ ಆಗಿದೆ, ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನಿಂದ ಲೋಪ ಆಗಬಾರ್ದು ಅನ್ನುವಂತಹ ಕಿವಿಮಾತನ್ನ ರಾಹುಲ್ ಗಾಂಧಿ ರಾಜ್ಯ ನಾಯಕರಿಗೆ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಯಾಕೆಂದ್ರೆ ಈ ಮೈತ್ರಿ ಮುರಿದ್ರೆ ಅದು ರಾಷ್ಟ್ರ ರಾಜಕಾರಣ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ. ಹಾಗಾಗಿ ರಾಹುಲ್ ಗಾಂಧಿ ರಾಜ್ಯದ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರವನ್ನ ಉಳಿಸ್ಕೊಳ್ಬೇಕು, ಆದ್ರೆ ಅದಕ್ಕೆ ಕಾಂಗ್ರೆಸ್ನಿಂದ ಯಾವುದೇ ರೀತಿ ತೊಡಕಾಗಬಾರ್ದು ಅನ್ನುವಂತಹ ಕಾಳಜಿಯನ್ನ ಹೊಂದಿದ್ದಾರೆ, ಅದನ್ನ ರಾಜ್ಯ ನಾಯಕರಿಗೂ ಕೂಡ ರವಾನಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದ್ದಾವೆ. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.